75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ತಮ್ಮೆಲ್ಲರಿಗೂ ಕೋರ್ತಾ ಇದೀವಿ. ಸಂದರ್ಭ ಇವತ್ತು ಈಗಾಗಲೇ ಸುಬ್ಬಣ್ಣ ಅವರು ಹೇಳಿದಂಗೆ ತಾಲೂಕಾದ್ಯಂತ ಸಾಕಷ್ಟು ಗ್ರಾಮಗಳಲ್ಲಿ ನಾವು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಹಾಕಿ ಇವತ್ತೇನು ನಮ್ಮ ಹೊಸಕೋಟೆ ನಗರದಲ್ಲಿ ನಾವೊಂದು ಕೊಳವೆ ಬಾವಿ ಹಾಕಿದ್ರೆ 1300-1400 ಅಡಿಯಲ್ಲಿ ನಮಗೆ ನೀರು ಸಿಗ್ತಾ ಇದೆ. ಅಲ್ಲಿಂದ ಬರಂತ ನೀರಲ್ಲಿರ್ತಕ್ಕಂಥ ಫ್ಲೋರೈಡ್ ಅಂಶ ಆಗಿರ್ಬೋದು, TDS ಆಗಿರ್ಬೋದು, ಇದೆಲ್ಲ ಕುಡಿಯೋದ್ರಿಂದ ಆರೋಗ್ಯ ಕೆಡುತ್ತೆ ಅನ್ನೋಂಥ ದೃಷ್ಟಿಯಲ್ಲಿ ಎಲ್ಲ ಕಡೆಗಳು ಕೂಡ ನಮ್ಮ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಾವು ಹಾಕೊಳ್ತಾ ಬಂದಿದ್ದು. ಇದೇನು ನಮ್ಮ ದಂಡುಪಾಳ್ಯ ಗ್ರಾಮದಲ್ಲಿ ಅಥವಾ ದಂಡುಪಾಳ್ಯ ವಾರ್ಡಲ್ಲಿ ಇದೇ ಕಾರ್ಯಕ್ರಮ ಸುಮಾರು 1 ವರ್ಷದಿಂದ ಆಗಬೇಕಾಗಿತ್ತು. ಆದರೆ ರಾಜಕೀಯದ ಕುತಂತ್ರ ಪಿತೂರಿಯಿಂದ ಇವತ್ತು ಆ ಕಾರ್ಯಕ್ರಮ ಆಗಲಾರದೆ ನೀರಿನ ವಿಷಯದಲ್ಲಿ ಕೆಲವೊಂದು ಜನ ನೀರಿನ ವಿಷಯದಲ್ಲಿ ರಾಜಕಾರಣ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ತಡೆಯಾಗಿ ಇವತ್ತು ಒಂದೊಳ್ಳೆ ಪವಿತ್ರವಾದ ದಿನ, ಗಣರಾಜ್ಯೋತ್ಸವದ ದಿನ ನಮ್ಮ ದಂಡುಪಾಳ್ಯ ಗ್ರಾಮದಲ್ಲಿ ಎಲ್ರಿಗೂ ಸಹ ಕೊಡ್ತೀವಿ ನಿಮ್ಗೆ. ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ಎಲ್ರು ಊಟ ಮಾಡ್ಕೊಂಡು ಈಗ ದಯವಿಟ್ಟು ಎಲ್ರಿಗೂ ಸ್ವೀಟ್ ಕೊಡಿ. ಎಲ್ಲರೂ ಕೂಡ ನಿಂತಿವತ್ತು ಬೆನ್ನೆಲುಬಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಟ್ಟು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಅಭಿನಂದನೆಗಳು. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರಿರ್ತಕ್ಕಂಥ ಜಾಗ, ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರಿರ್ತಕ್ಕಂಥ ಜಾಗ, ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆಯಿಂದ ಬಂದಂಥವರು ಬಾಡಿಗೆಗಿರೋಂಥ ಜನರಲ್ಲಿ ಇವತ್ತು ಈ ಕಾರ್ಯಕ್ರಮನ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಪುಣ್ಯದ ಕೆಲಸನ ಮಾಡ್ತಾ ಇರೋದು. ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವು ನಿಮ್ಗೆಲ್ಲ ಮಾತು ಕೊಟ್ಟಿದ್ವಿ, ನಿಮ್ಗೆ ಶುದ್ಧ ಕುಡಿಯೋ ನೀರಿನ ಘಟಕ ಹಾಕೊಡ್ತೀವಿ ಅಂತೇಳಿ ಮಾತಕ್ಕೆ ತಕ್ಕಂಗೆ ಶುದ್ಧ ಕುಡಿಯೋ ನೀರಿನ ಘಟಕ ಹಾಕೊಟ್ಟಿದ್ವಿ. ಇವತ್ತೀಗಾಗಲೇ ಇಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಗ್ರಾಮಸ್ಥರು ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಹೇಳಿದ್ದು ಒಂದೇ ಮಾತು, ದಂಡಪಾಳ್ಯದಲ್ಲಿ ನಮ್ಗೆಲ್ಲ ಮೂಲಭೂತ ಸೌಕರ್ಯಗಳಿದೆ ಆದ್ರೆ ನೀರಿನ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತೇಳಿ ಈಗ ತಾನೇ ನಗರಸಭೆಯಲ್ಲಿ ಮಾತಾಡಿದೀನಿ. ವಿಶೇಷವಾಗಿ ದಂಡಪಾಳ್ಯಕ್ಕೇನೆ ನಿಮ್ಮೆಲ್ಲರಿಗೂ ಅನುಕೂಲ ಆಗಂಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಒಂದು ವಾರದೊಳಗಡೆ ಒಂದು ಹೊಸ ಕೊಳವೆ ಬಾವಿನ ನಿಮಗೆ ದಂಡಪಾಳ್ಯದಲ್ಲೇ ಕೊರೆದುಕೊಟ್ಟು 7-3 ದಿನಕ್ಕೊಮ್ಮೆ ನೀರು ಕೊಡುವಂತ ಕೆಲಸನ ನಾನು ತಮ್ಮ ಪರವಾಗಿ ಮಾಡ್ಕೊಡ್ತೀನಿ. ದಂಡಪಾಳ್ಯಕ್ಕೆ ನೀರಿನ ಸರಬರಾಜು ಮಾಡ್ಕೊಳ್ಳುವಂತ ಜವಾಬ್ದಾರಿ ನಂದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಚುನಾವಣೆಗೆ ಬಂದಾಗ ನಾನು ನಿಮ್ಗೆ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರೆ ಯಾವುದೋ ಇಲ್ವೋ? 5 ಗ್ಯಾರಂಟಿಗಳಲ್ಲಿ ಎಲ್ರಿಗೂ ಸಹ ಕೊಡ್ತೀವಿ ನಿಮ್ಗೆ. ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ಎಲ್ರು ಊಟ ಮಾಡ್ಕೊಂಡು ಹೋಗ್ಬೇಕು. ಈಗ ದಯವಿಟ್ಟು ಎಲ್ರಿಗೂ ಸ್ವೀಟ್ ಕೊಡಿ. ₹120 ಬರ್ತಾ ಇದೆ, ಜೊತೆಗೆ ಗೃಹಲಕ್ಷ್ಮಿಯಲ್ಲಿ ₹2000 ಕೊಡ್ತೀವಿ ಅಂತ ಹೇಳಿದ್ರೆ ಮನೆ ಯಜಮಾನಿಗೆ, ಮನೆ ಯಜಮಾನಿಗೆ ₹2000 ಬರ್ತಾ ಇದೆಯಾ? ಮಾತು ಕೊಟ್ಟು ನಡ್ಕೊಂಡಿದೀವ? ಎಲ್ಲಾರು ನಮ್ಮ ತಾಯಂದ್ರು ಬಸ್ಸುಗಳಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀರಾ? ಸದ್ಯಕ್ಕೆ ವಾಯ್ಸ್ ಬರ್ತಾ ಇಲ್ಲ. ಎಲ್ಲಾರ್ಗು ಕೂಡ ಬಿಸಿಯೂಟದ ವ್ಯವಸ್ಥೆ ಮಾಡದೆ ಬಿಸಿಯೂಟನ ಕೂಡ ಕೊಡುವಂತ ಕೆಲಸನ ಮಾಡ್ತೀವಿ. ಜೊತೆಗೆ ದಂಡಪಾಳ್ಯಕ್ಕೆ ಇವತ್ತು ಸುಮಾರು 1.70 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನ ಇನ್ನ ಮಾಡಬೇಕಾಗುತ್ತೆ. ಇನ್ನು ದಂಡಪಾಳ್ಯ ಗ್ರಾಮದಲ್ಲಿ CC ರಸ್ತೆಗಳ ಚರಂಡಿಗಳು ಆಗ್ಬೇಕಾದಂತ ಕೆಲಸ ಇದೆ. ಸುಮಾರು 30-35 ಲಕ್ಷ ರೂಪಾಯಿಯಷ್ಟು ಕಾಮಗಾರಿಗಳನ್ನ ಕೆಲವೊಂದು ಬೇಕಾದ ಕಡೆ ಆಯ್ಕೆ ಮಾಡಿ ಮಾಡವ್ರೆ. ಆದ್ರೆ ಗ್ರಾಮಕ್ಕೆಲ್ಲ ಅನುಕೂಲ ಆಗಂಗೆ ಇನ್ನ ಸುಮಾರು 1.20 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳವೆ. ಆ CC ರಸ್ತೆ ಚರಂಡಿಗಳನ್ನು ಕೂಡ ಗ್ರಾಮಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ
ಬರೀ ಅಷ್ಟೇ ಅಲ್ಲ, ಏನ್ ನಮ್ಮ ಎಂ ಬಿ ಜೆ ಮುಂದೆಯಿಂದ ಬರುವಂತ ಟಾರ್ ರೋಡ್ ಏನಿದೆ ಎಲ್ರಿಗೂ ಸಹ ಕೊಡ್ತೀವಿ ನಿಮ್ಗೆ. ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ಎಲ್ರು ಊಟ ಮಾಡ್ಕೊಂಡು ಹೋಗ್ಬೇಕು. ಈಗ ದಯವಿಟ್ಟು ಎಲ್ರಿಗೂ ಸ್ವೀಟ್ ಕೊಡು. ಹೇಳ್ತಾ ಏನಿಲ್ಲಿ ಇವತ್ತು ಕೆರೆ ಅಂಗಳದಲ್ಲಿ ಅಳತೆ ಮಾಡಿದಂತ ಸಂದರ್ಭದಲ್ಲಿ ಕೆಲವ್ರಿಗೆ ಏನ್ ತೊಂದರೆ ಆಗಿದೆಯೋ ನಾನು ಅವರೆಲ್ಲರಿಗೂ ಕೂಡ ಆಶ್ವಾಸನೆ ಕೊಡ್ತೀನಿ. ತಾವೆಲ್ಲರೂ ಕೂಡ ಎಷ್ಟು ದಿನ ನಾನಿಲ್ಲಿ ಶಾಸಕನಾಗಿರ್ತೀನಿ, ನಿಮ್ ಯಾರಿಗೂ ಕೂಡ ತೊಂದರೆ ಆಗದೆ ಇದ್ದಂಗ್ ನೋಡ್ಕೊಳ್ಳಂತದ್ದು ನನ್ನ ಜವಾಬ್ದಾರಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಹೇಳ್ತಾ ನಮ್ ನಾಲ್ಕೈದು ಎಕರೆ ಜಾಗ ಎಲ್ಲಾದ್ರೂ ಮೇನ್ ರೋಡ್ ಇರೋ ಕಡೆ ತಹಶೀಲ್ದಾರ್ ನಾವು ಹುಡುಕ್ತಾ ಇದ್ವಿ. ನಮ್ಗೆ ಈಗಾಗ್ಲೇ ಸ್ಲಮ್ ಬೋರ್ಡ್ ಕಡೆಯಿಂದ 2000 ಮನೇನ ಕೊಡ್ತೀವಿ ಅಂತ ನಮ್ಗೆ ಮಾತು ಕೊಟ್ಟವ್ರೆ. 4-5 ಎಕರೆ ಜಾಗ ಸಿಕ್ಕಿದ್ರೆ ನಮ್ಗೆ ಒಂದೊಳ್ಳೆ ಅಪಾರ್ಟ್ಮೆಂಟ್ ಅಲ್ಲಿ ಗ್ರೌಂಡ್ ಫ್ಲೋರ್ ಮೇಲೆ 2-3 ಮಾಡಿದ್ರ ಮನೇನೆ ಕಟ್ಕೊಡಂತ ಕೆಲಸನ ಯಾರ್ಯಾರು ಮನೆಗಳಿಲ್ಲದೆ ಅಂತಂದ್ರು ಅವರೆಲ್ಲರಿಗೂ ಕೂಡ ಮಾಡ್ಕೊಡ್ತೀವಿ ಅಂತ ಈ ವೇದಿಕೆ ಮುಖಾಂತರವಾಗಿ ಅನುಕೂಲ ಆಗಲಿ ಅಂತ ಹೇಳಿ 2000 ಬಸ್ ಸ್ಟ್ಯಾಂಡ್ ಮಾಡ್ಕೊಳಂತ ಬ್ರಿಡ್ಜ್ ಬೇಕು, ಸ್ಕೈ ವಾಕ್ ಇವಾಗ ಎಂ ಬಿ ಜೆ ಹತ್ರ ಆಗ್ತಾ ಇದೆ.